ಬಿಡಬೇಡ, ನಿನ್ನನ್ನು ಗೇಲಿ ಮಾಡಿದವರನ್ನ ಯಾವತ್ತೂ ಬಿಡಬೇಡ, ನಿನ್ನನ್ನು ನೋಡಿ ಉರ್ಕೊಳ್ಳೋರನ್ನ ಯಾವತ್ತೂ ಬಿಡಬೇಡ, ನಿನ್ನ ಸೋಲನ್ನು ಕಾಯ್ತಾ ಇರೋರನ್ನ ಬಿಡಲೇಬೇಡ, ನಿನ್ನನ್ನು ಸಹಿಸ್ಕೊಳ್ಳದೇ ಇರೋ ಜನರನ್ನು ನೀನು ಯಾವತ್ತೂ ಬಿಡಬೇಡ. ಸಾಧಿಸಿ ತೋರಿಸು, ನಿನ್ನನ್ನು ಹೀಯಾಳಿಸಿದ ಜನರಿಗೆ ನೀನು ಏನು ಅಂತ ತೋರಿಸು, ನಿನ್ನ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸು. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ನೀನು ತೋರಿಸು. ನಿನ್ನ ಜೀವನ ದಿಕ್ಕಿಲ್ಲದೆ ಓಡುವ ಮೋಡದಂತಾಗಬಾರ್ದು, ಜೀವನಕ್ಕೆ ಒಂದು ಗುರಿ ಇರಬೇಕು. ಈ ಜಗತ್ತಲ್ಲಿ ಯಾರನ್ನು ಸಹ ಕೀಳಾಗಿ ಕಾಣಬಾರ್ದು, ಯಾಕಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸತ್ತೆ. ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಡ್ಕೊಳ್ಳೋ ಜನರೇ ನಿನ್ನನ್ನು ಕಂಡು ತಲೆ ಕೆಳಗೆ ಮಾಡಬೇಕು. ಆ ಥರ ನೀನು ಮಾಡಿ ತೋರಿಸು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗಿಳಿಯಲ್ಲ, ಸುಂದರವಾಗಿ ಅರಳೋದಷ್ಟೇ ಅವುಗಳ ಕೆಲಸ. ಹಾಗೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸು. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯೂ ನೋಡದ ಜನ ಕಟ್ಟಿಗೆಯಲ್ಲಿದ್ದಾಗ ಕಣ್ಣೀರಾಗ್ತಾರೆ. ಅಂಥ ಜನರ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೂ ನೀನು ಶಾಶ್ವತವಾಗಿ ಬದುಕು ತೋರಿಸು. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು, ಯಾಕೆಂದರೆ ಹೆಚ್ಚು ದಿನ ಉಳಿಯಲ್ಲ. ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದ ಅನುಭವಿಸು, ಅದು ಕೂಡ ಹೆಚ್ಚು ದಿನ ಉಳಿಯಲ್ಲ. ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಟೈಮ್ ಕೂಡ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನತ್ತೆ, ಅದೇ ನೀರು ಬತ್ತಿ ಹೋದಾಗ ಸತ್ತ ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನತ್ತೆ. ಅವಕಾಶ ಎಲ್ರಿಗೂ ಸಿಗತ್ತೆ, ಸಮಯಕ್ಕಾಗಿ ಕಾಯಬೇಕಷ್ಟೆ. ಜೀವನವೆಂಬ ಆಟದಲ್ಲಿ ನಿನಗೆ ಯಾರು ಏನೇ ಕೇಡ್ ಮಾಡಿದರೂ ಅದು ನಿನಗೆ ಒಳ್ಳೆಯದೇ ಆಗತ್ತೆ. ಜನ ಫುಟ್ಬಾಲ್ ಆಡ್ತಿದ್ದೀವಿ ಅಂದು ತಿಳ್ಕೊಂಡು ನಿನ್ನನ್ನು ಒದಿತಾರೆ, ಆದರೆ ಅವರು ನಿನ್ನನ್ನು ಗೋಲ್ ಹತ್ರ ತಲುಪಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ನಿನ್ನನ್ನು ಹರಿಸೋ ಹಿರಿಯರು, ಹಾರೈಸೋ ಆತ್ಮೀಯರು, ಪ್ರೀತಿಸೋ ಗೆಳೆಯರಿದ್ದರೆ ನೀನು ಎಂತಹ ಸಾಧನೆ ಬೇಕಾದರೂ ಮಾಡ್ತೀಯ. ಒತ್ತಡವಿಲ್ಲದ ಉದ್ಯೋಗ ಇಲ್ಲ, ನಷ್ಟ ಇಲ್ಲದ ವ್ಯಾಪಾರ ಇಲ್ಲ, ಕಷ್ಟ ಇಲ್ಲದ ವ್ಯವಸಾಯವಿಲ್ಲ, ನೆಮ್ಮದಿ ಇಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳೇ ಇಲ್ಲದ ಮನುಷ್ಯ ಇಲ್ಲ. ಇವೆಲ್ಲವನ್ನು ಜಯಿಸುವವನೇ ನಿಜವಾದ ಸಾಧಕ ಅನ್ಸ್ಕೋತಾನೆ. ಎದ್ದೇಳು, ಟೀಕಾಕಾರರ ಬಾಯಿಯನ್ನು ಮುಚ್ಚಿಸುವಂಥ ಸಮಯ ಬಂದಾಗಿದೆ. ಸಮಯವನ್ನು ಎಂದಿಗೂ ಹಾಳು ಮಾಡಬೇಡ. ನೀನು ಸಮಯವನ್ನು ಹಾಳು ಮಾಡಿದರೆ ಸಮಯ ನಿನ್ನನ್ನು ಹಾಳು ಮಾಡುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಕೊಲ್ಲೋಕೆ ಅಂತ ಒಬ್ಬ ಇದ್ದರೆ ಕಾಪಾಡೋಕೆ ಅಂತ ಮೇಲೊಬ್ಬ ಇರ್ತಾರೆ. ಹಾಗೆ ನಿನ್ನನ್ನು ಕಂಡು ಸಹಿಸ್ಕೊಳ್ಳದ 3 ಜನ ಇದ್ದರೆ ನಿನ್ನನ್ನು ಪ್ರೀತಿ ಮಾಡೋ 100 ಜನ ಇರ್ತಾರೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಹಾಗೆ ಯಾರನ್ನು ಬಿಡಬೇಡ. ನಿನ್ನನ್ನು ಹೀಯಾಳಿಸಿದವರಿಗೆ, ಕಿಂಡಲ್ ಮಾಡಿದವರಿಗೆ, ಅಪಹಾಸ್ಯ ಮಾಡೋ ಜನರಿಗೆ ನೀನು ಏನು ಅಂತ ತೋರಿಸು. ನಿನ್ನ ಗುರಿಯನ್ನು ಸಾಧಿಸು. ಇಂತಹ ಮತ್ತೊಂದು ಕಂಟೆಂಟ್ನ ಜೊತೆ ನಾಳೆ ಮತ್ತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.